ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಇದು ನಿಮ್ಮ ನೆಚ್ಚಿನ ಸಿರಿ ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ವಿಚಾರ ಅಂತ ಅಂದ್ರೆ ದೇವರ ಮನೆಯನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದು, ಅಲಂಕಾರ ಮಾಡುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ದೀಪಗಳನ್ನ ಅಲಂಕಾರ ಮಾಡುವಂತ ವಿಚಾರ ಅವರಿಗೆ ಹೆಚ್ಚು ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ವೀಕ್ಷಕರೇ, ದೀಪಗಳ ಅಲಂಕಾರವನ್ನ ವಿಶೇಷವಾಗಿ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆ ಕನಕಲಕ್ಷ್ಮಿ ಅವರು ಇರ್ತಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಕನಕಲಕ್ಷ್ಮಿ ಅವರೇ. ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಇವತ್ತು ದೀಪಗಳ ಅಲಂಕಾರವನ್ನ ನೀವು ನಮಗೆ ಮಾಡಿ ತೋರಿಸ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ನಿಜಕ್ಕೂ ಇಷ್ಟವಾಗುವಂತ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು ಇದನ್ನ. ದೀಪಗಳ ಅಲಂಕಾರವನ್ನ ಪ್ರಾರಂಭ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಅಲಂಕಾರಕ್ಕೆ ಬೇಕಾಗಿರುವಂತ ವಸ್ತುಗಳು ಯಾವ್ದಿದೆ ಅಂತ ತಿಳಿಸ್ಕೊಡಿ. ದೀಪಗಳ ಅಲಂಕಾರ ಮಾಡಲು ಬೇಕಾಗಿರುವ ಮೆಟೀರಿಯಲ್ಸ್: ದೀಪಗಳು, ಲಕ್ಷ್ಮೀ ವಿಗ್ರಹ, ಬೇಸ್ ಪ್ಲೇಟ್, ಗ್ಲಿಟರ್, ಫ್ಯಾಬ್ರಿಕ್ ಕಲರ್ಸ್, ಬ್ರಷಸ್ ಮತ್ತು ಕ್ಲೇ. ಓಕೆ ಕನಕಲಕ್ಷ್ಮಿ ಅವರೇ, ಈಗ ಅಲಂಕಾರ ಶುರು ಮಾಡ್ತಾ ಇದ್ರೆ ಹೇಗೆ ಶುರು ಮಾಡ್ತೀರಾ, ಏನು ಬಳಸ್ಕೊಳ್ತೀರಾ ಫಸ್ಟ್ ಅಂತ? ಈಗ ನಾನು ಈ ದೀಪಕ್ಕೆ ಬೇಕಾಗಿರೋದು, ಇದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡಿರೋದು ಅಂತಂದರೆ ಇದಕ್ಕೆ ಹಸಿರು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ನಾವು ಡೈರೆಕ್ಟ್ ಹಚ್ಚುವಾಗ ನಾನು ದೀಪನ ನೀರಲ್ಲಿ ನೆನೆಸಿಟ್ಕೊಂಡು ಒಂದು ಸ್ವಲ್ಪ ಒಣಗಿದ ಮೇಲೆ ನಾನು ಹಚ್ಕೋತೀನಿ. ಒಂದೇ ಸ್ವಲ್ಪ ಫಾಸ್ಟಾಗಿ ಮಾಡಿಕೊಂಡ್ರೆ ನಮಗೆ ಫಿನಿಶ್ ಚೆನ್ನಾಗಿ ಬರುತ್ತೆ. ಸ್ಲೋ ಆಯಿತು ಅಂದರೆ ತಕ್ಷಣ ಡ್ರೈ ಆಗ್ತಾ ಹೋಗಿ ಲೈನ್ಸ್ ಲೈನ್ಸ್ ಬರ್ತಾ ಹೋಗುತ್ತೆ. ಸೊ ಸ್ವಲ್ಪ ನಾವು ಸ್ಪೀಡಾಗಿ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಪೇಂಟ್ ಮಾಡಾಯ್ತಲ್ಲ? ಪೇಂಟ್ ಮಾಡಾಯಿತು. ನಾವು ಇನ್ನೊಂದು ತಗೋತಾ ಇದ್ದೀನಿ, ಅದನ್ನು ಅದು ಒಣಗೋದ್ರಲ್ಲಿ ಇನ್ನೊಂದನ್ನು ನಾನು ಪೇಂಟ್ ಮಾಡ್ಕೋತಾ ಇದ್ದೀನಿ. ಒಳಭಾಗದ ಪೇಂಟ್ ಮಾಡ್ಕೊಂಡ್ಮೇಲೆ ಹೊರಭಾಗನ ಪೇಂಟ್ ಮಾಡ್ಕೋತೀವಿ ನಾವು. ಈಗ ಮೂರು ದೀಪಗಳಿಗೂ ಬಣ್ಣ ಹಚ್ಚಿದಾಗಿದೆ, ಹಸಿರು ಬಣ್ಣವನ್ನೆಲ್ಲ. ಸೊ ಬಣ್ಣ ಹಚ್ಚಿದ ಮೇಲೆ ಅದು ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ಈಗ ಮೂರು ದೀಪಕ್ಕೂ ಕೂಡ ಹಸಿರು ಬಣ್ಣವನ್ನು ಹಚ್ಚಲಾಗಿದೆ. ಸೊ ಮುಂದೆ ಏನು ಮಾಡ್ತೀರಾ ಈಗ? ಈಗ ದೊಡ್ಡ ದೀಪ ನಾನು ಹೂವಿಂದ ಆಕಾರದೇನಿದೆ ಅದಕ್ಕೆ ತಗೋತಾ ಇದ್ದೀನಿ, ಅದಕ್ಕೆ ಪಿಂಕ್ ಕಲರ್ ಹಚ್ತಾ ಇದ್ದೀನಿ. ಪಿಂಕ್ ಕಲರ್ನ ಹಚ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗಿದೆ. ಗಮನಿಸ್ತಾ ಇರ್ಬೋದು ನಮ್ಮ ವೀಕ್ಷಕರು, ಮೂರು ಪುಟ್ಟ ಪುಟ್ಟ ದೀಪಗಳನ್ನ ತೆಗೆದುಕೊಂಡು ಅದಕ್ಕೆ ಹಸಿರು ಬಣ್ಣವನ್ನ ಇಲ್ಲಿ ಕನಕಲಕ್ಷ್ಮಿಯವರು ಹಚ್ಚಿರುವಂಥದ್ದು. ಜೊತೆಗೆ ಇನ್ನೊಂದು ಬಟ್ಟಲಿನ ಆಕಾರದ ದೀಪ ಇಲ್ಲಿ ಲಕ್ಷ್ಮಿನ ಕೂರಿಸೋದ್ರಿಂದ ಬಟ್ಟಲಿನ ಆಕಾರದ ದೀಪವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಮಲವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಅದಕ್ಕೆ ಪಿಂಕ್ ಬಣ್ಣವನ್ನು ಸೆಲೆಕ್ಟ್ ಮಾಡಿಕೊಂಡು ಇದ್ಲೂ ಕೂಡ ಕಂಪ್ಲೀಟ್ ಆಗಿ ಹಿಂದೆ ಮುಂದೆ ಎರಡೂ ಕಡೆ ಕೂಡ ಇಲ್ಲಿ ಬಣ್ಣವನ್ನು ಹಚ್ಚಿರುವಂಥದ್ದು. ಈಗ ದೀಪಗಳಿಗೆ ಬಣ್ಣ ಹಚ್ಚಿದಾಯಿತು, ಮುಂದೆ ಏನು ಮಾಡ್ತೀರಾ? ಈಗ ಲಕ್ಷ್ಮೀ ವಿಗ್ರಹಕ್ಕೆ ಪೇಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಕಲರ್ ಬಳಸ್ಕೊಳ್ತಾ ಇದ್ದೀರಾ? ಇಲ್ಲಿ ಮೂರು ಬಣ್ಣ ತಗೋತಾ ಇದ್ದೀನಿ ನಾನು, ಕೆಂಪು ಸೀರೆಗೆ, ಆಮೇಲೆ ಹಸಿರು ಬ್ಲೌಸಿಗೆ, ಮತ್ತೆ ಇದು ಆಭರಣಕ್ಕೆ ಗೋಲ್ಡ್ ಕಲರ್ ತಗೋತಾ ಇದ್ದೀನಿ. ಸೀರೆಗೆ ಕೆಂಪು ಹಚ್ತಾ ಇದ್ದೀನಿ, ಆಭರಣಕ್ಕೆಲ್ಲ ನಾನು ಗೋಲ್ಡ್ ಕಲರ್ ಹಚ್ತೀನಿ. ಸೀರೆ ಭಾಗ ಎಲ್ಲಿದೆ ಎಲ್ಲ ಎಲ್ಲ ಕಡೆ ನಾನು ಕೆಂಪು ಬಣ್ಣನ ಪೂರ್ತಿ ಮಾಡ್ಕೊಂಡಿದ್ದೀನಿ. ಈಗ ಹಸಿರು ಬಣ್ಣ ತಗೋತಾ ಇದ್ದೀನಿ. ಬ್ಲೌಸ್ ಪಾರ್ಟ್ಗೆಲ್ಲ ಗ್ರೀನ್ ಕಲರ್ ಹಾಕ್ತಿರಲ್ಲ? ಹಾಂ. ಲಕ್ಷ್ಮೀ ವಿಗ್ರಹದಲ್ಲಿ ಸೀರೆಯ ಭಾಗ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಅವರು ಕೆಂಪು ಬಣ್ಣವನ್ನು ಹಚ್ಚಿರುವಂಥದ್ದು, ಜೊತೆಗೆ ಈ ಬ್ಲೌಸ್ ಪಾರ್ಟ್ ಏನು ಬರುತ್ತೆ ಅಲ್ಲಿಗೆ ಗ್ರೀನ್ ಕಲರ್ ಬಣ್ಣವನ್ನು ಅಪ್ಲೈ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಮುಕ್ತಾಯ ಆಗ್ತಾ ಇದೆ. ನೆಕ್ಸ್ಟ್ ಉಳಿದಿರುವಂಥದ್ದು ಈಗ ಗೋಲ್ಡ್ ಕಲರ್. ಗೋಲ್ಡ್ ಕಲರ್ನ ಎಲ್ಲಿ ಬಳಸ್ಕೊಳ್ತೀರಾ? ಆಭರಣಗಳೇನಿದೆ, ಕಿರೀಟ, ಸರ, ಡಾಬು ಏನಿದೆ, ಕಲಶ, ಲಕ್ಷ್ಮೀ ವಿಗ್ರಹ ಅದಕ್ಕೆ ಏನಿರುತ್ತೆ ಅದಕ್ಕೆಲ್ಲ ನಾನು ಗೋಲ್ಡ್ ಕಲರ್ ಹಚ್ತಾ ಇದ್ದೀನಿ. ಸೊ ಕಿರೀಟಕ್ಕೂ ಕೂಡ ಗೋಲ್ಡ್ ಕಲರ್? ಹೌದು, ಕಿರೀಟಕ್ಕೆ ಪೂರ್ತಿಯಾಗಿ ನಾನು ಗೋಲ್ಡ್ ಕಲರ್ ತಗೋತೀನಿ. ಥ್ಯಾಂಕ್ ಯು.
ಈಗ ಕಮಲದ ಹೂವಿಗೆ ನಾನು ಪಿಂಕ್ ಬಣ್ಣ ಹಚ್ಚತಾ ಇದೀನಿ ಕೈಯಲ್ಲಿರೋ ಲಕ್ಷ್ಮಿ ಕೈಯಲ್ಲಿರೋ ಕಮಲದ ಹೂವಿಗೆ ಪಿಂಕ್ ಬಣ್ಣ ಹಚ್ಚತಾ ಇದೀನಿ ಅಂದ್ರೆ ಒಟ್ಟಾರೆ ಈಗ ವಿಗ್ರಹದ ಪೇಂಟಿಂಗ್ ಮುಗಿದಿದೆ ಅಂದ್ರೆ ನಾವೀಗ ದೀಪಗಳ ಪೇಂಟಿಂಗ್ ಇಂದ ಶುರು ಮಾಡಿ ವಿಗ್ರಹದಲ್ಲಿ ಎಂಡ್ ಆಗಿದೆ ಎಲ್ಲವೂ ಕೂಡ ಈಗ ರೆಡಿ ಆಗಿದೆ ಸೋ ಇದನ್ನ ಹೇಗೆ ಅಲಂಕಾರ ಮಾಡ್ತೀರಾ ಅಂತ ಈಗ ನಾನು ಒಂದು ತಟ್ಟೆ ತಗೊಂಡು ಅದಕ್ಕೆ ಎಲ್ಲಾನು ಜೋಡಿಸ್ತೀನಿ ಅಂಟಿಸ್ತೀನಿ ನಾವು ಕ್ಲೇ ತಗೋತೀವಿ ಎಲ್ಲದನ್ನ ಜೋಡಿಸೋದಕ್ಕೆ ರೆಸಿನ್ ಅಂತ ಎರಡು ಬರುತ್ತೆ ಎರಡನ್ನು ಒಂದೇ ಸಮ ಭಾಗಗಳನ್ನು ತಗೊಂಡು ಎರಡನ್ನು ಮಿಕ್ಸ್ ಮಾಡ್ಕೋಬೇಕು ಓಕೆ ಈಗ ಎರಡು ಬಗೆಯ ಕ್ಲೇನ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ಲ ಸೋ ಅದನ್ನ ಈಗ ಈ ಪ್ಲೇಟ್ ಮೇಲೆ ಈ ಗೋಲ್ಡ್ ಕಲರ್ ಪ್ಲೇಟ್ ಏನಿದೆ ಸೋ ಅದರ ಮೇಲೆ ಹಾಕ್ತಾ ಹೋಗ್ತೀರಾ ಅಂತ ಹಾ ದೀಪಗಳನ್ನ ಜೋಡಿಸ್ಕೊಳ್ಳಕ್ಕೆ ನಾವು ಅಂಟಿಸಕ್ಕೆ ಅದು ಕ್ಲೇ ಬೇಕಾಗುತ್ತೆ ಈ ಕ್ಲೇ ಮತ್ತೆ ಈ ದೀಪಕ್ಕೆ ತಳಭಾಗಕ್ಕೆ ಹಾಕ್ತಾ ಇದೀನಿ ಸ್ವಲ್ಪ ಸಾಕಾಗುತ್ತೆ ಇದು ಒಂದು ಹತ್ತತ್ರನೇ ಜೋಡಿಸ್ಕೊಂಡು ಹೋಗ್ತೀನಿ ಇದು ಪುಟ್ಟ ದೀಪದ ನಂತರ ಈ ಹೂವಿನ ಆಕಾರದ ಏನಿದೆ ಈ ದೀಪನ ಅಂಟಿಸ್ತಾ ಇದೀನಿ ಈಗ ಕೊನೆಯದಾಗಿ ನಾವು ಲಕ್ಷ್ಮಿ ವಿಗ್ರಹಕ್ಕೆ ಕ್ಲೇ ಹಾಕಿ ಅಂಟಿಸ್ತಾ ಇದೀವಿ ಎಷ್ಟು ಬೇಕಾಗುತ್ತೆ ನೋಡಿ ಹಾಕೊಳ್ಳಿ ನಾಲ್ಕು ಭಾಗ ಹಾಕಿದಿರಲ್ಲ ಇದು ಇನ್ನು ಸ್ವಲ್ಪ ನಾವು ಹೆಚ್ಚಿನಾಗಿ ಗ್ರ್ಯಾಂಡ್ ಆಗಿ ಕಾಣಬೇಕು ಅಂದ್ರೆ ನಾವು ಗ್ಲಿಟರ್ ಅನ್ನು ಔಟ್ಲೈನ್ ಆಗಿ ಕೊಡ್ತಾ ಹೋದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಲಂಕಾರ ಅನ್ನೋದೇ ಹಾಗೆ ನಾವು ಎಷ್ಟು ಅದನ್ನ ಮಾಡ್ತಾ ಹೋಗ್ತೀವಿ ಅಷ್ಟು ಕೂಡ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಅಲ್ವಾ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ದೀಪಗಳನ್ನು ಬೆಳೆಸಿಕೊಂಡು ಅದಕ್ಕೆ ಬಣ್ಣವನ್ನು ಹಚ್ಚಿ ಹೇಗೆ ಅಲಂಕಾರವನ್ನು ಮಾಡಬಹುದು ಅದನ್ನು ಹೇಗೆ ಹಬ್ಬ ಹರಿದಿನ ಸಂದರ್ಭಗಳಲ್ಲಿ ಮನೆಯಲ್ಲಿ ಬಳಸಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಮಣ್ಣಿನ ದೀಪವನ್ನ ಬಳಸೋದು ಗೊತ್ತು ಆದ್ರೆ ಅದೇ ಮಣ್ಣಿನ ದೀಪವನ್ನ ಅಲಂಕಾರ ಮಾಡಿ ಹೇಗೆ ಬಳಸಬೇಕು ಅನ್ನೋದನ್ನ ಕನಕ ಲಕ್ಷ್ಮಿಯವರು ಇವತ್ತು ತೋರಿಸ್ಕೊಟ್ಟಿರುವಂತದ್ದು ನಿಜಕ್ಕೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದೀನಿ ಇವೆಲ್ಲವನ್ನ ಕೂಡ ನೀವು ಕೂಡ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಈಗ ಪುಟ್ಟ ವಿರಾಮವನ್ನ ತೆಗೆದುಕೊಳ್ತೀನಿ ವಿರಾಮದ ನಂತರ ಮತ್ತೆ ಸಿಗ್ತೇವೆ